ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಮೇ 12ರಂದು ವಿಧಾನಸಭಾ ಚುನಾವಣೆ ನಡೆಯಲಿದ್ದು, ತುಮಕೂರು ಜಿಲ್ಲೆಯ 11 ಕ್ಷೇತ್ರಗಳಲ್ಲಿ 2645 ಮತಗಟ್ಟೆ ಸ್ಥಾಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ತಿಳಿಸಿದರು. ತುಮಕೂರು ಜಿಲ್ಲೆ ಸೇರಿದಂತೆ ಕರ್ನಾಟಕದಲ್ಲಿ ಮೇ 12ರಂದು ಒಂದೇ ಹಂತದಲ್ಲಿ ವಿಧಾನಸಭೆಯ ಚುನಾವಣೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿಯಾಗಿರುವ ಜಿಲ್ಲಾ ಚುನಾವಣಾಧಿಕಾರಿ ಕೆಪಿ ಮೋಹನ್ ರಾಜ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಚುನಾವಣೆ ಆಯೋಗವು ಚುನಾವಣಾ ದಿನಾಂಕವನ್ನು ಪ್ರಕಟಿಸುವ ಮೂಲಕ ಎಂದಿನಿಂದಲೇ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗಿದೆ ಎಂದು ಪ್ರಕಟಿಸಿದ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಕಟ್ಟುನಿಟ್ಟಾಗಿ ಚುನಾವಣಾ ನೀತಿ ಸಂಹಿತೆಯನ್ನು ಜಾರಿಗೊಳಿಸುವಂತೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಹೇಳಿದರು. ಏಪ್ರಿಲ್ 17ರಿಂದ ಚುನಾವಣಾ ಅಧಿಸೂಚನೆ ಆರಂಭವಾಗಿದ್ದು, ಅಂದಿನಿಂದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಬಹುದಾಗಿದ್ದು, ಏಪ್ರಿಲ್ 24ರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿರುತ್ತದೆ. 25ರಂದು ನಾಮಪತ್ರ ಪರಿಶೀಲನೆ, 27ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿರುತ್ತದೆ ಎಂದು ಜಿಲ್ಲಾಧಿಕಾರಿಗಳು ಹೇಳಿದರು. ಶುರು ಮಾಡಿ ಫೈನಲ್ ರೋಲ್, ಅಂತಿಮ ಮತದಾರರ ಪಟ್ಟಿಯನ್ನು ಘೋಷಣೆ ಮಾಡಿದೆ. ಈ ಅಂತಿಮ ಮತದಾರರ ಪಟ್ಟಿ ಪ್ರಕಾರ ತುಮಕೂರು ಜಿಲ್ಲೆಯಲ್ಲಿರುವ ಒಟ್ಟು ಮತದಾರರು 21,89,464. 2189464. ಕೆಲವೊಂದು ಕಡೆ ನಾವು ತುಂಬಾ ಗಂಭೀರವಾಗಿ ಈ ಫೈನಲ್ ರಿವಿಷನ್ ನಾವು ಮಾಡಿ ಸುಮಾರು ಅರ್ಜಿಗಳು ಈ ಕಾಲಾವಕಾಶ ನಂತರ ಕೂಡ ಕಲೆಕ್ಟ್ ಮಾಡಿಟ್ಟಿದ್ದೇವೆ. 22/1/2018 ನಂತರ ಕೂಡ ಆ ಡ್ರೈವ್ ಅನ್ನು ನಾವು ವಿಸ್ತರಣೆ ಮಾಡಿ ಕಾನೂನು ಪ್ರಕಾರ ಯಾರು ಇಲ್ಲವೋ ಅವರನ್ನು ಕಂಡುಹಿಡಿದು ಇಟ್ಟಿದ್ದೇವೆ. ಮೇ 12ರಂದು ಚುನಾವಣೆ ನಡೆಯಲಿದ್ದು, 15ರಂದು ಮತ ಎಣಿಕೆ, 18ರಂದು ಚುನಾವಣಾ ಪ್ರಕ್ರಿಯೆ ಅಂತ್ಯಗೊಳ್ಳಲಿದೆ ಎಂದರು. ಚುನಾವಣಾ ನೀತಿ ಸಂಹಿತೆ ಜಾರಿಯಾದ ಹಿನ್ನೆಲೆಯಲ್ಲಿ ತುಮಕೂರು ನಗರ ಸೇರಿದಂತೆ ಜಿಲ್ಲೆಯ ಎಲ್ಲಾ ಪಟ್ಟಣ ಪ್ರದೇಶದಲ್ಲಿ ರಾಜಕೀಯ ಮುಖಂಡರುಗಳ ಭಾವಚಿತ್ರವಿರುವ ಫ್ಲೆಕ್ಸ್, ಬ್ಯಾನರ್, ವಾಲ್ ಪೇಂಟಿಂಗ್ಗಳನ್ನು 24 ಗಂಟೆಯೊಳಗೆ ತೆರವುಗೊಳಿಸಲು ಆದೇಶ ಮಾಡಿರುವುದಾಗಿ ಹೇಳಿದರು. ಜಿಲ್ಲೆಯಲ್ಲಿ 2645 ಮತಗಟ್ಟೆಗಳಿದ್ದು, ಈ ಮತಗಟ್ಟೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಜೊತೆಗೆ ವಿಕಲಚೇತನರು ಮತ ಚಲಾಯಿಸಲು ಅನುಕೂಲವಾಗುವ ಉದ್ದೇಶದಿಂದ ಅವರಿಗೆ ರ್ಯಾಂಪ್ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ಪ್ರತಿ ಮತಗಟ್ಟೆಯಲ್ಲೂ ಎವಿಪ್ಯಾಟ್ ಮತಯಂತ್ರ ಸ್ಥಾಪನೆ ಮಾಡಲಾಗುವುದೆಂದು ಜಿಲ್ಲಾ ಚುನಾವಣಾಧಿಕಾರಿಗಳು ತಿಳಿಸಿದರು. ಜಿಲ್ಲೆಯಲ್ಲಿ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ 21,84,464 ಮತದಾರರಿದ್ದು, ಹೊಸದಾಗಿ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಸಾಕಷ್ಟು ಅವಕಾಶ ನೀಡಿದರೂ ಇನ್ನು ಕೆಲವರು ಹೆಸರು ನೋಂದಣಿ ಮಾಡದೇ ಇರುವುದರಿಂದ ಅವರಿಗೆ ಮತ್ತಷ್ಟು ಅವಕಾಶ ನೀಡಲಾಗಿದೆ ಎಂದರು. ಹೆಸರು ಸೇರ್ಪಡೆಗೆ ಫಾರಂ ನಂಬರ್ 6, ಮತದಾರರ ಪಟ್ಟಿಯಿಂದ ಹೆಸರು ತೆಗೆಯಲು ಫಾರಂ ನಂಬರ್ 7, ಹೆಸರು ಸೇರಿದಂತೆ ಏನಾದರೂ ತಿದ್ದುಪಡಿ ಮಾಡಲು ಫಾರಂ ನಂಬರ್ 8 ಭರ್ತಿ ಮಾಡಿ ನೀಡಿದರೆ ಕೂಡಲೇ ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾಧಿಕಾರಿಗಳು ಹೇಳಿದರು. ಚುನಾವಣಾ ಸಂಬಂಧ ದೂರು ಬಂದರೆ ತಕ್ಷಣ ಪರಿಶೀಲಿಸಿ ಕ್ರಮ ಕೈಗೊಳ್ಳುವ ವ್ಯವಸ್ಥೆ ಮಾಡಲಾಗಿದೆ. ಈ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬಗ್ಗೆ ವಿಶೇಷ ನಿಗಾ ಇಡಲಾಗುತ್ತದೆ ಎಂದರು. 11,02,949 110,2949 ಫಿಮೇಲ್ಸ್ 10,86,515 1086515. ಲಾಸ್ಟ್ ಬಾರಿ 79.5% ನಾವು ವೋಟ್ ನಾವು ತುಮಕೂರು ಜಿಲ್ಲೆಯಲ್ಲಿ ರಿಜಿಸ್ಟರ್ ಆಗಿದೆ. ಈ ಬಾರಿ ಎಷ್ಟು ಮಟ್ಟಕ್ಕೆ ನಾವು ರೋಡ್ಸ್ ಅನ್ನು ಸ್ವಚ್ಛಗೊಳಿಸಿದೆವೋ, ಎಷ್ಟು ಮಟ್ಟಕ್ಕೆ ನಾವು ಜನರಲ್ಲಿ ನಾವು ಅರಿವು ಮೂಡಿಸಿದೆವೋ, ಅಷ್ಟು ಮಟ್ಟಕ್ಕೆ ಮತ ಆಗುವ ಪರ್ಸೆಂಟೇಜ್ ಜಾಸ್ತಿ ಆಗಲಿಕ್ಕೆ ಅವಕಾಶ ಇದೆ. ಜಿಲ್ಲಾ ಪಂಚಾಯತ್ ಸಿಇಒ ಅನಿಸ್ ಕಣ್ಮಣಿ ಜಾಯ್, ತುಮಕೂರು ಉಪವಿಭಾಗಾಧಿಕಾರಿ ತಿಪ್ಪೇಸ್ವಾಮಿ, ಮಧುಗಿರಿ ಉಪವಿಭಾಗಾಧಿಕಾರಿ ಡಾ ವೆಂಕಟೇಶಯ್ಯ ಸೇರಿದಂತೆ ವಿವಿಧ ಇಲಾಖಾ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕುಣಿಗಲ್ ಆಸ್ಪತ್ರೆಯಲ್ಲಿ ಗೆಳತಿ ಚಿಕಿತ್ಸಾ ಘಟಕ ಆರಂಭವಾಯಿತು. ದೈನಂದಿನ ಜೀವನದಲ್ಲಿ ಮಹಿಳೆಯರು ನಾನಾ ಕಾರಣಗಳಿಂದ ದೌರ್ಜನ್ಯಕ್ಕೆ ಒಳಗಾಗುತ್ತಿದ್ದಾರೆ. ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರು ಮತ್ತು ಮಕ್ಕಳಿಗೆ ಮಾನಸಿಕ ದೈಹಿಕ ಸ್ಥೈರ್ಯ ತುಂಬಲು ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಗೆಳತಿ ವಿಶೇಷ ಚಿಕಿತ್ಸಾ ಘಟಕ ಪ್ರಾರಂಭಿಸಲಾಗಿದೆ ಎಂದು ನ್ಯಾಯಾಧೀಶರಾದ ಕಿಶೋರ್ ಕುಮಾರ್ ತಿಳಿಸಿದರು. ಕುಣಿಗಲ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಾನೂನು ಸೇವೆಗಳ ಸಮಿತಿ, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ, ಆರೋಗ್ಯ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಗೆಳತಿ ವಿಶೇಷ ಚಿಕಿತ್ಸಾ ಘಟಕ ಉದ್ಘಾಟಿಸಿದರು.
ದೌರ್ಜನ್ಯಕ್ಕೆ ಒಳಗಾದ ಮಹಿಳೆ ಮಕ್ಕಳಿಗೆ ದೈಹಿಕ ಮತ್ತು ಮಾನಸಿಕ ಚಿಕಿತ್ಸೆ ಮತ್ತು ಕಾನೂನು ಸೇವೆಯನ್ನು ಒಂದೇ ಸೂರಿನಡಿ ವಿವಿಧ ಸೌಲಭ್ಯಗಳನ್ನು ಒದಗಿಸಲು ಗೆಳತಿ ಘಟಕ ಸಹಕಾರಿಯಾಗಲಿದೆ. ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರು ದೈಹಿಕ ಚಿಕಿತ್ಸೆಗೆ ವೈದ್ಯರು, ಮಾನಸಿಕ ಚಿಕಿತ್ಸೆಗೆ ಆಪ್ತ ಸಮಾಲೋಚಕರ ಮೂಲಕ ಅವರ ಸಮಸ್ಯೆಗಳ ನಿವಾರಣೆಗೆ ಕ್ರಮ ಕೈಗೊಳ್ಳಲಾಗುವುದು. ದೌರ್ಜನ್ಯಕ್ಕೆ ಒಳಗಾದವರಿಗೆ ಬೇಕಾದ ಪರಿಹಾರ ಕಂಡುಕೊಂಡು ಕಾನೂನಿನ ಅಡಿಯಲ್ಲಿ ಸೂಕ್ತ ನ್ಯಾಯಾತ್ಮಕ ಪರಿಹಾರ ಕೊಡಲು ಈ ಘಟಕ ಶ್ರಮಿಸುತ್ತದೆ. ಗ್ರಾಮಾಂತರ ಪ್ರದೇಶ ಸೇರಿದಂತೆ ಪಟ್ಟಣ ಪ್ರದೇಶದಲ್ಲೂ ಈ ಘಟಕದ ಬಗ್ಗೆ ಹೆಚ್ಚಿನ ರೀತಿ ಪ್ರಚಾರ ನೀಡಿ ಅರ್ಹರು ಸೇವೆ ಪಡೆದುಕೊಂಡು ನೆಮ್ಮದಿಯುತ ಜೀವನ ಸಾಗಿಸಲು ಎಲ್ಲರೂ ಸಹಕರಿಸಬೇಕು ಎಂದರು. ಶಾಸಕ ಡಿ ನಾಗರಾಜಯ್ಯ ಮಾತನಾಡಿ, ಗ್ರಾಮೀಣ ಪ್ರದೇಶದ ಮಹಿಳೆಯರಲ್ಲಿ ಅಗತ್ಯ ಕಾನೂನಾತ್ಮಕ ಅರಿವಿನ ಕೊರತೆಯಿಂದ ದಿನಾಲೂ ನಡೆಯುವ ದೌರ್ಜನ್ಯವನ್ನು ಅನುಭವಿಸುತ್ತಾ ಮಾನಸಿಕವಾಗಿ ದೈಹಿಕವಾಗಿ ಬಳಲುತ್ತಾ ನಿತ್ಯ ನಿರಂತರವಾಗಿ ದೌರ್ಜನ್ಯಕ್ಕೆ ಒಳಗಾಗುತ್ತಿದ್ದಾರೆ. ಅರಿವಿನ ಕೊರತೆಯಿಂದಾಗಿ ದೌರ್ಜನ್ಯಕ್ಕೆ ಒಳಗಾಗುತ್ತಿರುವ ಅರ್ಹ ಮಹಿಳೆಯರಿಗೆ ಈ ಘಟಕದಿಂದ ಸೂಕ್ತ ಮಾನಸಿಕ ಆರೋಗ್ಯ ಸಹಾಯ ಸಿಕ್ಕಲ್ಲಿ ಈ ಘಟಕದ ಪ್ರಾರಂಭ ಸಾರ್ಥಕತೆ ಹೊಂದುತ್ತದೆ ಎಂದರು. ಮಹಿಳಾ ಸಂರಕ್ಷಣಾಧಿಕಾರಿ ಪ್ರಭಾರ, ಶಿಶು ಅಭಿವೃದ್ದಿ ಯೋಜನಾಧಿಕಾರಿ ರಂಜಿನಿ, ಆಡಳಿತ ವೈದ್ಯಾಧಿಕಾರಿ ಡಾ ಗಣೇಶ್ ಬಾಬು, ಸಾರ್ವಜನಿಕ ಆಸ್ಪತ್ರೆ ವೈದ್ಯರು, ಸಿಬ್ಬಂದಿ, ಅಂಗನವಾಡಿ ನೌಕರರು, ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಾದ ರಂಗಸ್ವಾಮಿ, ಆನಂದ್ ಸಿಂಗ್, ವಿಜಯಮ್ಮ, ಸಾಂತ್ವನ ಕೇಂದ್ರದ ರಮ ಇತರರು ಇದ್ದರು. ಭ್ರಷ್ಟಾಚಾರ ಅತಿಯಾದ ಭೋಗ ಸಮಾಜದ ದೊಡ್ಡ ಪಿಡುಗು ಎಂದು ಪೇಜಾವರ ಶ್ರೀಗಳು ಹೇಳಿದರು. ಭ್ರಷ್ಟಾಚಾರ ಮತ್ತು ಅತಿಯಾದ ಭೋಗ ಇವೆರಡೂ ಸಮಾಜದ ದೊಡ್ಡ ಪಿಡುಗಾಗಿದೆ ಎಂದು ಉಡುಪಿಯ ಪೇಜಾವರ ಮಠದ ಮಠಾಧೀಶರಾದ ವಿಶ್ವೇಶ್ವರತೀರ್ಥ ಶ್ರೀ ಪದಂಗಳರವರು ವಿಷಾದ ವ್ಯಕ್ತಪಡಿಸಿದರು. ತುಮಕೂರಿನ ಸೋಮೇಶ್ವರಪುರಂನಲ್ಲಿರುವ ವಾಸವಿ ದೇವಸ್ಥಾನ ಆವರಣದಲ್ಲಿ ವಾಸವಿ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 1000 ದಿನಗಳ ಸಸ್ತಾಂಗ ಸಮಾರಂಭ ಕಾರ್ಯಕ್ರಮ ಉದ್ಘಾಟಿಸಿ ಸ್ವಾಮೀಜಿಯವರು ಮಾತನಾಡಿದರು. ಸದಾ ದೇವರ ಬಗ್ಗೆ ಧ್ಯಾನ ಮಾಡಿದರೆ ಮೋಸ ವಾಂಚನೆಗಳು ದೂರವಾಗುತ್ತದೆ. ಪರಮಾತ್ಮನನ್ನು ನೆನೆಯುತ್ತಾ ಇದ್ದರೆ ದುಶ್ಚಟಗಳಿಂದ ಸಹ ದೂರವಾಗಲು ಸಹಕಾರಿಯಾಗುತ್ತದೆ ಎಂದು ಸ್ವಾಮೀಜಿರವರು ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ಮಾನವರು ಪಶುಗಳಿಗಿಂತ ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದಾನೆ. ಕರ್ತವ್ಯ ಮಾಡುವುದನ್ನು ಬಿಟ್ಟು ನಿಷ್ಕರ್ಮದಲ್ಲಿ ತೊಡಗುವ ಪ್ರವೃತ್ತಿ ಜಾಸ್ತಿಯಾಗಿದೆ ಎಂದರು. ಭಗವಂತನ ಸ್ಮರಣೆಗಾಗಿ ಸಮಯವನ್ನ ಮೀಸಲಿಡಬೇಕು. ಹಿಂದೂ ಧರ್ಮವು ಉಜ್ವಲವಾಗಿ ಬೆಳೆಯುವುದಕ್ಕೆ ವೈಶ್ಯ ಸಮುದಾಯದವರ ಪಾತ್ರ ಗಣನೀಯವಾಗಿದೆ ಎಂದು ಸ್ವಾಮೀಜಿ ಹೇಳಿದರು. ಜ್ಞಾನ ಪ್ರಸಾರ ಕಾರ್ಯ ಕೇವಲ ಒಬ್ಬ ವ್ಯಕ್ತಿಯಿಂದ ಸಾಧ್ಯವಿಲ್ಲ. ಬಂಧು ಮಿತ್ರರು ಕುಟುಂಬದವರನ್ನ ಒಟ್ಟಾಗಿ ಸೇರಿಸಿಕೊಳ್ಳುವ ಮೂಲಕ ಜ್ಞಾನ ಪ್ರಸಾರ ಹೆಚ್ಚಾಗಬೇಕೆಂದರು. ಪಶುತ್ವದಲ್ಲಿ ಹೆಚ್ಚಿದ್ದಾರೆ. ಇದು ಭಾಗ್ಯವ ಇದಲ್ಲ. ಪರಮಾತ್ಮರಿಗೆ ಸಂತೋಷ ಆದದ್ದು ವೃಕ್ಷಾನ್ ಸರೀಸೃಪ ಮುಗಾನ್ ಖಗ ಸಮುದ್ರ ಮತ್ಸ್ಯಾನ್ ಮರ ಗಿಡಗಳು ಹಾವು ಮತ್ತು ನಾನಾ ಥರದ ಪ್ರಾಣಿಗಳು ಎಲ್ಲ ಸೃಷ್ಟಿ ಮಾಡಿದರೂ ಆ ಬ್ರಹ್ಮದೇವರಿಗೆ ಸಮಾಧಾನ ಆಗಿದೆ. ಯಾವಾಗ ಸಮಾಧಾನ ಆಯಿತು? ಪುರುಷಂ ವಿಧಾಯ, ಒಬ್ಬ ಮನುಷ್ಯರನ್ನು ನಿರ್ಮಾಣ ಮಾಡಿ ನನ್ನ ಸೃಷ್ಟಿ ಸಾರ್ಥಕವಾಯಿತು. ಯಾಕೆ? ಪಶುಗಳಿಗೆ ಎಲ್ಲ ಭಯ ಭೋಗ ಎಲ್ಲ ಇರಬಹುದು, ಆದರೆ ಇದನ್ನೆಲ್ಲ ಸೃಷ್ಟಿ ಮಾಡಿದ ಪರಮಾತ್ಮನ ಜ್ಞಾನ ಪಶುಗಳಿಗೆ ಇಲ್ಲವೇ? ಮಾನವನಿಗೆ ತಮ್ಮನ್ನೆಲ್ಲ ಸೃಷ್ಟಿ ಮಾಡಿದ ಪರಮಾತ್ಮನನ್ನು ತಿಳಿಕೊಳ್ಳುವ ಶಕ್ತಿ ಮಾನವನಿಗೆ ಮಾತ್ರ. ಇದರಿಂದ ಬ್ರಹ್ಮದೇವರಿಗೆ ಸಮಾಧಾನ ಆಯಿತು. ಹೀಗೆ ಮನುಷ್ಯತ್ವದ ಮುಖ್ಯವಾದ ಮೇಲ್ಮೆ ಎಂದರೆ ಪಶುಗಳಿಗಿಲ್ಲದ ಭಗವಂತನ ಜ್ಞಾನದ ಅನುಕೂಲತೆ, ಅದು ಪಶುಗಳಿಗೆ. ಹಾಗಾಗಿ ನಾವು ಮಾನವನಾದಲ್ಲಿ ಮುಖ್ಯವಾಗಿ ಪಡೆಯಬೇಕಾದದ್ದು ಭಗವಂತನ ಜ್ಞಾನ, ಭಗವಂತನ ಭಕ್ತಿ. ಅದಿದ್ದರೆ ನಾವು ಯಾವ ಕೆಟ್ಟ ಕೆಲಸ ಮಾಡಲಿಕ್ಕೂ ಅವಕಾಶ ಇಲ್ಲ. ಇದೇ ಸಂದರ್ಭದಲ್ಲಿ ವಿಶ್ವೇಶ್ವತೀರ್ಥ ಸ್ವಾಮೀಜಿಗಳನ್ನು ವಾಸವಿ ಸಂಘ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳವರು ಗೌರವ ಸಮರ್ಪಣೆ ಮಾಡಿದರು. ಕರ್ನಾಟಕ ಹರಿದಾಸ ಅಕಾಡೆಮಿ ಅಧ್ಯಕ್ಷ ಡಾ ಅರಳುಮಲ್ಲಿಗೆ ಪಾರ್ಥಸಾರಥಿ, ಉತ್ತರಾದಿ ಮಠದ ಆನಂದಾಚಾರ್, ಪ್ರಶಾಂತ್ ಭಾಗವಚಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ವಾಸವಿ ಸಂಘದ ಅಧ್ಯಕ್ಷ ಡಾ ಆರ್ ಎಲ್ ರಮೇಶ್ ಬಾಬು ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮಕ್ಕೂ ಮುನ್ನ ಪೇಜಾವರ ಶ್ರೀಗಳು ವಾಸವಿ ದೇವಸ್ಥಾನಕ್ಕೆ ತೆರಳಿ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಶ್ರೀಗಳನ್ನು ಅದ್ದೂರಿ ಮೆರವಣಿಗೆಯ ಮೂಲಕ ಕರೆದೊಯ್ಯಲಾಯಿತು.
ಕಾಡುಗೊಲ್ಲ ಮುಖಂಡರಿಗೆ ಟಿಕೆಟ್ ನೀಡುವ ಪಕ್ಷಕ್ಕೆ ನಮ್ಮ ಜನಾಂಗದ ಮತ ನೀಡುತ್ತೇವೆ ಎಂದು ತುಮಕೂರಿನಲ್ಲಿ ಮುಖಂಡ ಡಾ ದೊಡ್ಡಮಲ್ಲಯ್ಯ ತಿಳಿಸಿದರು. ಕಾಡುಗೊಲ್ಲ ಜನಾಂಗ ಸಾಮಾಜಿಕ ರಾಜಕೀಯ ಆರ್ಥಿಕವಾಗಿ ಹಿಂದುಳಿದಿದ್ದು ರಾಜಕೀಯ ಪ್ರಾತಿನಿಧ್ಯ ಪಾಡಿಯಲು ಒಗ್ಗಟ್ಟಾಗಬೇಕು ಎಂದು ಕಾಡುಗೊಲ್ಲ ಹಿತರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ಡಾ ದೊಡ್ಡಮಲ್ಲಯ್ಯ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತುಮಕೂರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾಡುಗೊಲ್ಲರು ಹೆಚ್ಚಾಗಿದ್ದಾರೆ. ಹಲವು ಕ್ಷೇತ್ರದಲ್ಲಿ ಚುನಾವಣಾ ಗೆಲುವಿನಲ್ಲಿ ಜನಾಂಗದ ಮತದಾರರೇ ನಿರ್ಣಯಕಾರರಾಗಿದ್ದಾರೆ. ಇಂಥ ಕ್ಷೇತ್ರದಲ್ಲಿ ಗೊಲ್ಲ ಜನಾಂಗದ ಮುಖಂಡರಿಗೆ ಸ್ಪರ್ಧಿಸಲು ಟಿಕೆಟ್ ನೀಡಬೇಕು ಎಂದು ಒತ್ತಾಯಿಸಿದರು. ಶಿರಾಗುಬ್ಬಿ ಚಿಕ್ಕನಾಯಕನಹಳ್ಳಿಯಲ್ಲಿ ನಮ್ಮ ಜನಾಂಗಕ್ಕೆ ಟಿಕೆಟ್ ನೀಡಬೇಕು. ಯಾವ ಪಕ್ಷ ಟಿಕೆಟ್ ನೀಡುತ್ತೋ ಆ ಪಕ್ಷಕ್ಕೆ ನಮ್ಮ ಜನಾಂಗ ಬಾಂಧವರು ಮತ ನೀಡಲಿದ್ದಾರೆ ಎಂದು ಹೇಳಿದರು. ನಾವು ಒಂದಿಷ್ಟು ಸ್ವಾರ್ಥಿಗಳು ಅಂದ್ಕೊಂಡ್ರೆ ನಾವೇನು ನಮಗೇನು ಸಂತೋಷ ಆಗೋದಿಲ್ಲ. ಯಾರು ನಮಗೆ ಈ ಸಂದರ್ಭದಲ್ಲಿ ಅದನ್ನ ಏನು ಚುನಾವಣೆಯಲ್ಲಿ ಸ್ಪರ್ಧಿಸಲು ಟಿಕೆಟ್ ಕೊಡ್ತಾರೋ ಅವ್ರು ಯಾರಾದರೂ ಆಗಲಿ ಅವರಿಗೆ ನಾವು ಬೆಂಬಲಿಸಬೇಕು ಅನ್ನೋದು ಒಂದು ಒಕ್ಕೋರ್ಲಿನ ಧ್ವನಿ. ಇದು ನಮ್ಮ ಇಡೀ ಸಮಾಜದ ಒಂದು ಧ್ವನಿಯನ್ನು ನಾವು ಇಲ್ಲಿ ಕೂಡ ಪುನರುಚ್ಚರಿಸ್ತಾ ಇದ್ದಾವೆ. ಮತ್ತು ಹಾಗೆ ಎಲ್ಲೆಲ್ಲಿ ನಾವು ನಿರ್ಣಾಯಕ ಮತಗಳಿದ್ದಾವೆ, ಉದಾಹರಣೆಗೆ ತುಮಕೂರು ಜಿಲ್ಲೆಯಲ್ಲಿ ನಮಗೆ ಶಿರಾ ತಾಲೂಕು, ಹಾಗೆ ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ಪಾವುಗಡ, ಆಮೇಲೆ ಮಧುಗಿರಿ, ಈ ಭಾಗದಲ್ಲೆಲ್ಲ ನಿರ್ಣಾಯಕ ಮತಗಳು ಕಾಡುಗೊಲ್ಲರುವಂತಕ್ಕಂಥದ್ದು. ಅಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಕೂಡ ಟಿಕೆಟ್ ಕೊಡಲಿ ಅಂತೇಳಿ ಯಾರ್ಯಾರು ಆಸಕ್ತಿ ಇರೋದೋ ಇವರೆಲ್ಲ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದು ಕಾಡುಗೊಲ್ಲರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ನಾವು ಕೇಳೋದು, ಇನ್ನೊಬ್ಬರ ವಿಷಯ ನಾವೇನು ಮಾತಾಡೋದಿಲ್ಲ. ಹಾಗಾಗಿ ಎಲ್ಲೆಲ್ಲಿ ನಮ್ಮ ನಿರ್ಣಾಯಕವಾಗಿದೆಯೋ ಮತ್ತು ಎಲ್ಲೆಲ್ಲಿ ನಮ್ಮರು ಬೇಡಿಕೆಯನ್ನು ಇಟ್ಟಿದ್ದಾರೆ ಟಿಕೆಟ್ಗೆ, ಅಲ್ಲಿ ಪ್ರಮುಖ ರಾಜಕೀಯ ಪಕ್ಷಗಳು ದಯಮಾಡಿ ಅವರು ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅಂತೇಳಿ ಒಂದು ಒತ್ತಾಯ ಮಾಡ್ತೀವಿ. ಮುಖಂಡರಾದ ಹಾರೋಗೆರೆ ಮಾರಣ, ಶಿವಕುಮಾರ್, ರಂಗಸ್ವಾಮಿ ಮತ್ತಿತರರು ಇದ್ದರು. ಕುಣಿಗಲ್ನಲ್ಲಿ ಆಧಾರ್ ಅದಾಲತ್ ನಡೆಯಿತು. ಕುಣಿಗಲ್ನಲ್ಲಿ ಆಧಾರ್ ಅದಾಲತ್ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಉಪತಹಸೀಲ್ದಾರ್ ಸೋಮಶೇಖರ್ ಸೋಮವಾರ ಚಾಲನೆ ನೀಡಿದರು. ಆಧಾರ್ ಅದಾಲತ್ಗೆ ಚಾಲನೆ ನೀಡಿ ಮಾತನಾಡಿದ ಸೋಮಶೇಖರ್, ಜಿಲ್ಲಾದ್ಯಂತ 26 ಲಕ್ಷ ಆಧಾರ್ ಕಾರ್ಡ್ಗಳಿದ್ದು ತಾಲೂಕಿನಲ್ಲಿ ಅಂದಾಜು 2 ಲಕ್ಷಕ್ಕೂ ಹೆಚ್ಚಿದೆ. ಆಧಾರ್ ಕಾರ್ಡ್ ತೆಗೆಸುವ ವೇಳೆ ದೂರವಾಣಿ ಸಂಖ್ಯೆ, ತಂದೆ ತಾಯಿ ಹೆಸರು, ವಿಳಾಸ ಸೇರಿದಂತೆ ಕೆಲವು ಸಣ್ಣಪುಟ್ಟ ಲೋಪದೋಷಗಳು ಕಂಡುಬಂದಿದ್ದು ಇಂತಹ ಸಣ್ಣಪುಟ್ಟ ಲೋಪದೋಷಗಳನ್ನು ಸರಿಪಡಿಸಿ ದೋಷರಹಿತ ಆಧಾರ್ ಕಾರ್ಡ್ ನೀಡುವ ಉದ್ದೇಶದಿಂದ ಮಾರ್ಚ್ 26ರ ಸೋಮವಾರದಿಂದ ಮಾರ್ಚ್ 31ರ ಶನಿವಾರದವರೆಗೂ ಆಧಾರ್ ಅದಾಲತ್ನ ಪ್ರಾರಂಭಿಸಲಾಗಿದ್ದು ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಕಾರ್ಯನಿರ್ವಹಿಸಲಿದೆ. ಅರ್ಹರು ಈ ಅದಾಲತ್ನ ಸೇವೆಯನ್ನು ಪಡೆದುಕೊಂಡು ದೋಷಮುಕ್ತ ಆಧಾರ್ ಕಾರ್ಡ್ ಹೊಂದಬೇಕೆಂದು ಮನವಿ ಮಾಡಿದ ಅವರು, ಸದರಿ ತಿದ್ದುಪಡಿಸಿ ಪ್ರಕ್ರಿಯೆ ಸಂಪೂರ್ಣ ಉಚಿತವಾಗಿದ್ದು ಯಾವುದೇ ಶುಲ್ಕ ಭರಿಸಬೇಕಿಲ್ಲ ಎಂದರು. ತಿದ್ದುಪಡಿ ಫೋನ್ ನಂಬರ್ಸ್ ಅಂತ ತಿದ್ದುಪಡಿ ಮಾಡತಕ್ಕಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಸೋಮವಾರದಿಂದ ಮತ್ತು ಶನಿವಾರ ತನಕ ಇರ್ತದೆ. ಏನೇನು ಮಾಡ್ತೀರಾ ಸರ್ ಇದರಲ್ಲಿ ತಿದ್ದುಪಡಿ ಕಾರ್ಯಕ್ರಮ ಅಂದ್ರೆ? ತಿದ್ದುಪಡಿ ಅಂದ್ರೆ ಈಗ ಆಧಾರ್ ನಂಬರ್ ತಪ್ಪಾಗಿರ್ತದೆ, ಒಂದೆರಡು ನಂಬರ್ ತಪ್ಪಾಗಿರ್ತಂಥವನ್ನ, ಮತ್ತು ಫೋನ್ ನಂಬರ್ಸ್ ಇರೋದಿಲ್ಲ, ಇನ್ಶೂರೆನ್ಸ್ಗಳು ತಪ್ಪಾಗಿರ್ತದೆ, ಕೆಲವೆಲ್ಲ ಪ್ರಿಂಟೆಡ್ ಬಂದಿರಲ್ಲ ಅಂಥವ್ರನ್ನ, ಬಯೋಮೆಟ್ರಿಕ್ ಇದೆಲ್ಲ ಬಂದಿರಲ್ಲ ಅಂಥವನ್ನೆಲ್ಲ ಇದು ಮಾಡಿ. ಇದು ನಮ್ಮ ತಾಲೂಕಿನವರು ಮಾತ್ರ ಎಲ್ಲ ಯಾರು ಬೇಕಾದ್ರೂ ಬಂದಿದ್ದ ಆಧಾರ್ ತಿದ್ದುಪಡಿ ಮಾಡ್ಕೊಳ್ತಾರೆ? ಯಾರು ಬೇಕಾದ್ರೂ ಬಂದು ಮಾಡ್ಕೋಬಹುದು. ಎಂಟೇ ತಾಲೂಕಲ್ಲಿ ಇರ್ತಕ್ಕಂಥ ಎಷ್ಟು ಗಂಟೆ ತನಕ ಕೆಲಸ ಮಾಡ್ತಾರೆ? ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆ ತನಕ ಇರ್ತದೆ. ಬೆಳಗ್ಗೆ 9ರಿಂದ 6 ಗಂಟೆವರೆಗೆ ಸಂಜೆ 6 ಗಂಟೆ ಮತ್ತೆ ಜಾಸ್ತಿ ಜನ ಇದ್ರು 1 ಅವರ್ 2 ಅವರ್ಸ್ ಎಕ್ಸ್ಟ್ರಾ ಮಾಡ್ತಾರೆ. ಎಷ್ಟು ಯೂನಿಟ್ ಹಾಕಿದ್ರು ಸರ್? ಆಧಾರ್ ಯೋಜನೆಯ ಜಿಲ್ಲಾ ಸಮಾಲೋಚಕ ಪ್ರಶಾಂತ್ ಸಿಬ್ಬಂದಿ ಇದ್ದರು. ದೇವನಹಳ್ಳಿ ತಾಲೂಕಿನ ವಿಜಯಪುರದ ಸರ್ವೋದಯ ಸರ್ವಿಸ್ ಸೊಸೈಟಿಗೆ ಕೇಂದ್ರ ಸಚಿವ ತಾವರ್ಚಂದ್ ಗೆಹ್ಲೋಟ್ ಭೇಟಿ ನೀಡಿದ್ದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಸಮೀಪದ ಚಂದೇನಹಳ್ಳಿ ಗೇಟ್ನಲ್ಲಿರುವ ಸರ್ವೋದಯ ಸರ್ವಿಸ್ ಸೊಸೈಟಿಗೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ತಾವರ್ಚಂದ್ ಗೆಹ್ಲೋಟ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬುದ್ದಿಮಾಂದ್ಯ ಮಕ್ಕಳಿಗೆ, ವೃದ್ಧರಿಗೆ, ಅಂಗವಿಕಲ ಮಕ್ಕಳಿಗೆ, ನೊಂದ ಹೆಣ್ಣು ಮಕ್ಕಳಿಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ಬರುವ ಫೌಂಡ್ ಸೊಸೈಟಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತಿವೆಯೇ ಅಥವಾ ಇಲ್ಲವೇ ಎಂದು ಪರಿಶೀಲಿಸಲು ಸಚಿವ ತವರ್ಚಂದ್ ಗೆಹ್ಲೋಟ್ ಸೊಸೈಟಿಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ದೇಶದಲ್ಲಿನ ಎಲ್ಲ ಜಾತಿ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಕಲ್ಪಿಸಲು ಗಮನ ಹರಿಸುತ್ತಿದೆ. ದೇಶದ ಅಭಿವೃದ್ದಿಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ಸಾಧನೆ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನು ಜನರಿಗೆ ಮನವರಿಕೆ ಮಾಡಿಕೊಡುವ ಮೂಲಕ ಪಕ್ಷ ಸಂಘಟನೆ ಮಾಡಬೇಕು. ನರೇಂದ್ರ ಮೋದಿ ಸದೃಢ ರಾಷ್ಟ್ರ ನಿರ್ಮಾಣಕ್ಕಾಗಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಬಿಜೆಪಿ ಕಾರ್ಯಕರ್ತರು ಕೇಂದ್ರದ ಸಾಧನೆಯನ್ನು ಜನರ ಮನೆ ಬಾಗಿಲಿಗೆ ತಲುಪಿಸಲು ಮುಂದಾಗಲಿದೆ ಎಂದರು. ಎಸ್ಸಿ ಎಸ್ಟಿ ಒಬಿಸಿ ಕಿನ್ನರ್ ಜಾತಿ
ಘುಮಂತು ಜಾತಿ, ದಿವ್ಯಾಂಗ ಜನ, ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್, ಸೀನಿಯರ್ ಸಿಟಿಜನ್, ಓಲ್ಡ್ ಏಜ್ ಪೀಪಲ್ಸ್, ಗರ್ಲ್ಸ್ ಬಾಯ್ಸ್, ಇನ್ ಸಬ್ಕಿ ಸೇವಾ ಕಿ ಯೋಜನಾ ಹೈ ಔರ್ ಮುಜೆ ಬಹುತ್ ಖುಷಿ ಹೈ ಕಿ ಸರ್ವೋದಯ ಸರ್ವಿಸ್ ಸೊಸೈಟಿ ಸನ್ 2003-04 ಸೇ ಇಸ್ ಅಚ್ಛೆ ಸಂಸ್ಥಾನ ಕೋ ಅಚ್ಛೆ ಢಂಗ ಸೇ ಸಂಚಾಲಿತ ಕರ್ ಮೇರೆ ಡಿಪಾರ್ಟ್ಮೆಂಟ್ ಕಿ ಓರ್ ಸೇ ಜೋ ನಿಯಮ ಪ್ರಕ್ರಿಯಾ ಹೈ ಉಸ್ಕೆ ಅನುಸಾರ ಹಮ್ ಇನ್ಕೋ ಫೈನಾನ್ಶಿಯಲ್ ಏಡ್ ದೇತೆ ಹೈ ನಿಯಮ ಯೇ ಹೈ ಕಿ ಸ್ಟೇಟ್ ಗವರ್ನಮೆಂಟ್ ಕಿ ರಿಕಮೆಂಡ್ ಅಗರ್ ಹಮಾರೆ ಪಾಸ್ ಆತಿ ಹೈ ತೋ ಹಮ್ ಉಸ್ ರಿಕಮೆಂಡ್ ಕೆ ಆಧಾರ ಪರ್ ಪೈಸಾ ದೇತೆ ಹೈ ಹಮ್ 2003-04 ಸೇ ಲಗಾತಾರ್ ಇನ್ಕೋ ಸಹಾಯತಾ ದೇತೆ ಆ ರಹೆ ಹೈ ಪಿಛಲೆ 3 ವರ್ಷೋ ಕೆ ಆಂಕಡೆ ಭಿ ಮೈನೆ ಬತಾಯೆ ಥೆ 17-18 ಕಿ ರಿಕಮೆಂಡ್ ಸ್ಟೇಟ್ ಗವರ್ನಮೆಂಟ್ ಸೇ ಅಭಿ ಹಮಾರೆ ಪಾಸ್ ನಹೀ ಆಯಿ ಹೈ ಮೈ ಸ್ಟೇಟ್ ಗವರ್ನಮೆಂಟ್ ಸೇ ಭಿ ರಿಕ್ವೆಸ್ಟ್ ಕರೂಂಗಾ ಕಿ ಜ್ಯಾದಾ ದೇರ್ ನಹೀ ಕರೆ ವೋ ರಿಕಮೆಂಡ್ ಕರ್ ದೇ ತಾಕಿ ಹಮ್ ಉನ್ಕೋ ಫೈನಾನ್ಶಿಯಲ್ ಏಡ್ ದೇ ಸಕೆ ಮೈ ಇಸ್ ಅಚ್ಛಿ ಸಂಸ್ಥಾನ ಕಿ ಪ್ರಶಂಸಾ ಕರ್ತಾ ಹೂಂ ಔರ್ ಶುಭಕಾಮನಾಯೆ ದೇತಾ ಹೂಂ ಸಂಸ್ಥಾನ ಕೋ ವಿಶ್ವಾಸ ದಿಲಾತಾ ಹೂಂ ಕಿ ಎಕ್ಸ್ಟೆನ್ಷನ್ ಕೆ ಲಿಯೆ ಔರ್ ಅಧಿಕ ಸಹಾಯತಾ ದೇನೆ ಕೆ ಲಿಯೆ ಹಮ್ ಕೋಶಿಶ್ ಕರೆಂಗೆ ಮೇರಿ ಓರ್ ಸೇ ಬಹುತ್ ಬಧಾಯಿ ಶುಭಕಾಮನಾ ಸರ್ವೋದಯ ಸರ್ವಿಸ್ ಸೊಸೈಟಿ ಕಾರ್ಯದರ್ಶಿ ಗೋಪಾಲ್ ರಾವ್, ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ಬಿ ರಾಜಣ್ಣ, ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ನಾಗರಾಜ್ ಗೌಡ, ವಿಜಯಬಾಬು ಇತರರು ಇದ್ದರು. ಶಿಡ್ಲಘಟ್ಟ ಶಾಸಕ ಎಂ ರಾಜಣ್ಣ ವಿರುದ್ಧ ಬಂಡಾಯ ವ್ಯಕ್ತವಾಗಿದೆ. ಜೆಡಿಎಸ್ ಮುಖಂಡ ಮೇಲೂರು ರವಿ ಶಾಸಕರ ವಿರುದ್ಧ ಆಪಾದನೆ ಮಾಡಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಎಂ ರಾಜಣ್ಣ ಅವರು ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ತಮ್ಮ ಸ್ವಾರ್ಥ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಜನವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಎಂದು ಜೆಡಿಎಸ್ ಬಂಡಾಯ ಅಭ್ಯರ್ಥಿ ಮೇಲೂರು ರವಿ ಆರೋಪಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಚಿಲಕಲ ನಿರ್ಪು ಹೋಬಳಿಯ ಕೆಂಚರ್ಲಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಹೋಬಳಿ ಮಠದ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ನಾನೊಬ್ಬ ಜೆಡಿಎಸ್ ಪಕ್ಷದ ವರಿಷ್ಠ ಎಚ್ಡಿ ದೇವೇಗೌಡ ಅವರ ಅಭಿಮಾನಿ. ಅವರ ತತ್ವ ಆದರ್ಶಗಳಿಗೆ ಮನಸೋತು ಅವರ ಮಾರ್ಗದರ್ಶನದಲ್ಲಿ ಜನಸೇವೆಯನ್ನು ಮಾಡಿಕೊಂಡು ಬರುತ್ತಿರುವವನು ನಾನು. ಈ ಹಿಂದಿನ ಚುನಾವಣೆಯಲ್ಲಿ ಜೆಡಿಎಸ್ ವರಿಷ್ಠರ ಮಾರ್ಗದರ್ಶನದಂತೆ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಕಾಯ ವಾಚ ಮನಸ ದುಡಿದು ಶಾಸಕರನ್ನಾಗಿ ಮಾಡಿದ್ದೇವೆ. ಆದರೆ ಅವರು ಕೇವಲ 2 ವರ್ಷದೊಳಗೆ ತಮ್ಮ ನಿಜ ಸ್ವರೂಪವನ್ನು ತೋರಿ ಜನರಿಗೆ ಮೋಸವೆಸಗಿದ್ದಾರೆ ಎಂದು ದೂರಿದರು. ಚಿಲಕಲ ನಿರ್ಪು ಸಮಸ್ಯೆಗಳ ಪರಿಹಾರಕ್ಕೆ ಮೊದಲ ಆದ್ಯತೆಯನ್ನು ಕೊಟ್ಟು ಈ ಭಾಗದ ಜನರ ಸೇವೆಯನ್ನು ಮಾಡುತ್ತೇನೆ. ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬರುವುದು ಖಚಿತ. ತದನಂತರ ಈ ಭಾಗದಲ್ಲಿರುವ ಪ್ರಮುಖ ಸಮಸ್ಯೆಗಳಾದ ನೀರಿನ ಸಮಸ್ಯೆ, ನಿರುದ್ಯೋಗದ ಸಮಸ್ಯೆ ಸೇರಿದಂತೆ ಮುಂತಾದವುಗಳನ್ನು ಪರಿಹರಿಸಲು ವಿಶೇಷ ಅನುದಾನವನ್ನು ತಂದು ನಿಮಗೆ ಆಸರಿಯಾಗುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮೇಲೂರು ರವಿಕುಮಾರ್ ಅವರನ್ನು ಕೆಂಚರ್ಲಹಳ್ಳಿಯ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕೋಚಿಮಲ್ ಸದಸ್ಯ ಬಂಕ್ ಮುನಿಯಪ್ಪ ತಾದೂರ್, ತಾಲೂಕು ಪಂಚಾಯತಿಯ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ, ಡಿಸಿಸಿ ಬ್ಯಾಂಕ್ ಸದಸ್ಯ ಶಿವಾರೆಡ್ಡಿ, ಮುಖಂಡರಾದ ರಾಮಣ್ಣ, ಬ್ಯಾಂಕ್ ಕೃಷ್ಣಾರೆಡ್ಡಿ, ಯರ್ರ ಬಚ್ಚಪ್ಪ, ಕುಜುಗೂರು ರಾಮಯ್ಯ ಮುಂತಾದವರು ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕು ಎಂಎಚ್ ಪಟ್ಟಣ ಚಿಕ್ಕ ನಾರಮಂಗಲ ರಸ್ತೆ ತೆರವುಗೊಳಿಸಿ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಗುಬ್ಬಿ ತಾಲೂಕು ಹೆಮ್ಮೆಚ್ ಪಟ್ಟಣದಿಂದ ಚಿಕ್ಕನಾರಮಂಗಲ ಗ್ರಾಮಕ್ಕೆ ಹೋಗುವ ರಸ್ತೆಯನ್ನ ರಾಜಣ್ಣ ರಾಕೇಶ್ ಎಂಬುವರು ಆಕ್ರಮಿಸಿಕೊಂಡಿದ್ದು ಇದರಿಂದ ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆ ಆಗಿದೆ ಎಂದು ರೈತ ಮುಖಂಡ ನಾಗರಾಜು ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಗುಬ್ಬಿ ತಾಲೂಕಿನ ಬಿಳಿಕಲ್ ಗ್ರಾಮದ ಸರ್ವೆ ನಂಬರ್ 15ರಲ್ಲಿ ರಸ್ತೆಯನ್ನ ಆಕ್ರಮಿಸಿಕೊಳ್ಳಲಾಗಿದೆ. ಜೊತೆಗೆ ಇಲ್ಲಿದ್ದ ಸೇತುವೆ ಒಡೆದು ಹಾಕಿ ಗ್ರಾಮಸ್ಥರ ಓಡಾಟಕ್ಕೆ ತೊಂದರೆ ಮಾಡಲಾಗಿದೆ ಎಂದು ಆಪಾದಿಸಿದರು. ಎಲ್ಲ ಜಮೀನುಗಳಿಗೆ ಹೋಗೋಕೆ ಅಂತ ಸೇತುವೆನ ಇವನು ಅಲ್ಲಿಲ್ಲ ರಸ್ತೆ ಇಲ್ಲಿಲ್ಲ ಅಂತ ಬಂದ್ಬಿಟ್ಟು ಈ ರಾಜಣ್ಣ ಅವನ ಮಗ ಅವನು ಜೆ ಸಿ ಪಿ ಅವನವರು ರಾಜಕೇಶ ಅಂತ ಹೇಳಿ ಅವ್ನು ಜೆ ಸಿ ಪಿ ಅವ್ರು ತಂದುಬಿಟ್ಟು ಮೊನ್ನೆ 14ನೇ ತಾರೀಕು ಏಪಾಯಕ್ಕೆ 3 ಗಂಟೆ ಸಮಯದಾಗೆ ಎಲ್ಲ ಬಂದು ಕಂಪ್ಲೀಟು ಡೆಮಾಲಿಷ್ ಮಾಡಿಬಿಟ್ಟಿದ್ದಾನೆ. ಅದು 1,00,000 ರೂಪಾಯಿ ನಷ್ಟ ಉಂಟಾಯ್ತು. ಈಗ ಅಲ್ಲಿ ಒಳಗೆ ಹೋಗೋಕ್ಕೆ ಜಮೀನು ಒಳಗೆ ಹೋಗೋಕ್ಕೆ ಆಗ್ತಾಯಿಲ್ಲ, ತೋಟದವ್ರಿಗೆ ಒಳಗೆ ಹೋಗೋಕ್ಕಾಗ್ತಾಯಿಲ್ಲ, ಈ ಕಡೆ ಈ ಹಳ್ಳಿಯರಿಗೆ ಹೋಗೋಕ್ಕಾಗ್ತಾಯಿಲ್ಲ, ಭಾಳಷ್ಟು ತೊಂದರೆ ಆಗ್ತಿದೆ ಸರ್. ಇವಾಗ ಅದನ್ನು ಈ ಡಿ ಸಿ ಅವ್ರಿಗೂ ಎಲ್ಲರೂ ಕೊಟ್ಟು ಇದು ನಮ್ಮ ಗುಬ್ಬಿ ತಾಲೂಕು ಇವರು ಶ್ರೀನಿವಾಸರವರು ಇದಾರಲ್ಲ ಎಮ್ ಎಲ್ ಎರು ಅವರು ಕೂಡ ಬಂದು 2-3 ಸಾರಿ ಬಂದು ಇದನ್ನು ಎಲ್ಲ ಅಣತಂಬಂಗೆ ಇರಿ, ಎಲ್ಲ ಕಿತಾಪತಿ ಮಾಡ್ಕೋಬೇಡ್ರಿ, ಒಳ್ಳೆ ರೀತಿಯಲ್ಲಿ ನಡ್ಕೊಳ್ರಿ, ನಾನೇ ಇದ್ರ ಕೈ ರಸ್ತೆಗೆ 10 ಲಕ್ಷ ಆಗಲಿ 20 ಲಕ್ಷ ಆಗಲಿ ಕೊಟ್ಟು ಅದೆಲ್ಲ ಡಾಂಬರೀಕರಣ ಮಾಡ್ಕೊಡ್ತೀನಿ ಎಲ್ಲ ಹೇಳಿ. ಹ್ಞೂ ಅಂತಾರೆ, ಬೆಳಿಗ್ಗೆಲ್ಲ ಹ್ಞೂ ಅಂತ ಅಂತಾರೆ ಎಲ್ಲ ಒಪ್ಪಂದು ಸುಮಾರು 20-30 ಜನ ಎಲ್ಲ 50 ಜನ ಸೇರ್ಕೊಂಡು ಒಪ್ಪಿಕೊಂಡು
ಬೆಳಿಗ್ಗೆ ಸೇರ್ಕೊಂತಾರೆ, ತಿಳಿಸ ರಾತ್ರಿ ಆಗಲೇ ಬದಲಾಯಿಸ್ತಾರೆ, ಬದಲಾಯಿಸ್ಕೊಂಡು ಬೆಳಿಗ್ಗೆ ಆಗಲೇ ಉಲ್ಟಾ ಸೀದಾ. ಹಿಂಗಾಗಿ ನಮಗೆ ಭಾಳ ತೊಂದರೆ ಆಗಿದೆ ಸ್ವಾಮಿ. ಆಮೇಲೆ 2 ವರ್ಷದಿಂದ ಭಾಳ ಹಿಂಸೆ ಆಗೈತೆ, ಇದು ಕೆಲವು ಪುಡಿ ರಾಜಕಾರಣಿಗಳಿಂದ ತೊಂದರೆ ಆಗಿ ಇವಾಗ ನಾವು ಅಲ್ಲಿ ಓಡಾಡೋಕ್ಕೆ ಆಗದಂಗಾಗೈತೆ. ಎಲ್ಲ ನೋಟು ಪಾಟು ಅಲ್ಲಿ ನೋಡೋಕ್ಕೂ ಆಗ್ತಾಯಿಲ್ಲ, ಓಡಿಕ್ಕೆ ಹೋಗೋಕ್ಕೆ ಆಗ್ತಾಯಿಲ್ಲ, ಅಷ್ಟು ತುಂಬ ತೊಂದರೆ ಆಗಿಬಿಟ್ಟಿದೆ. ಇಲ್ಲಿ ಗುಬ್ಬಿ MH ಪಟ್ಟಣ ಗುಬ್ಬಿ ತಾಲೂಕು. ಈ ಸಂಬಂಧ ಜಿಲ್ಲಾ ಸಚಿವರು, ಜಿಲ್ಲಾಧಿಕಾರಿ ಹಾಗೂ ಗುಬ್ಬಿ ತಹಸೀಲ್ದಾರ್ಗೂ ದೂರು ನೀಡಲಾಗಿದೆ. ಆದರೆ ಯಾವುದೇ ಕ್ರಮ ಜರುಗಿಸಿಲ್ಲ. ಈ ಕೂಡಲೇ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಆಕ್ರಮಿಸಿಕೊಂಡಿರುವ ರಸ್ತೆ ತೆರವುಗೊಳಿಸಿ ಗ್ರಾಮಸ್ಥರಿಗೆ ಅನುಕೂಲ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಮುಖಂಡ ನಾರಾಯಣಪ್ಪ ಉಪಸ್ಥಿತರಿದ್ದರು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕುರಿಗೆಪಲ್ಲಿ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರ ಆಯ್ಕೆ ನಡೆಯಿತು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕುರಿಗೆಪಲ್ಲಿ ಗ್ರಾಮ ಪಂಚಾಯತಿಗೆ 2ನೇ ಅವಧಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ಗುಡಿಪಲ್ಲಿ ಕ್ಷೇತ್ರದ ಸದಸ್ಯೆ ಡಿ ಶ್ರೀಲಕ್ಷ್ಮಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 12 ಮಂದಿ ಸದಸ್ಯರಿರುವ ಕೋರಿಗೆಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಪ್ಪಂದದಂತೆ ಹಿಂದಿನ ಅಧ್ಯಕ್ಷೆ ರೋಜಾ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಡಿ ಶ್ರೀಲಕ್ಷ್ಮಿ ಹಾಗೂ ವೆಂಕಟ ಲಕ್ಷ್ಮಮ್ಮ ನಾಮಪತ್ರ ಸಲ್ಲಿಸಿದರು. ನಂತರ ಬೆಳವಣಿಗೆಯಲ್ಲಿ ವೆಂಕಟ ಲಕ್ಷ್ಮಮ್ಮ ನಾಮಪತ್ರ ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಕಣದಲ್ಲಿ ಉಳಿದ ಏಕೈಕ ಅಭ್ಯರ್ಥಿ ಶ್ರೀಲಕ್ಷ್ಮಿ ಅವರನ್ನ ನೂತನ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಲಾಯಿತು. ಚುನಾವಣಾಧಿಕಾರಿಯಾಗಿ ಶ್ರೀನಿವಾಸಪುರ ತಾಲೂಕು ಪಂಚಾಯಿತಿ ಇಒ ನಾರಾಯಣ ಸ್ವಾಮಿ ಹಾಗೂ ಸಹಾಯಕ ಆನಂದಚಾರಿ ಕಾರ್ಯನಿರ್ವಹಿಸಿದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷೆ ಶ್ರೀಲಕ್ಷ್ಮಿ ಮಾತನಾಡಿ, ತನಗೆ ನೀಡಿದ ಈ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳದೆ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ಗ್ರಾಮ ಪಂಚಾಯಿತಿಗೆ ಕಟ್ಟಡದ ಕೊರತೆಯಿದ್ದು ಮುಂಬರುವ ದಿನಗಳಲ್ಲಿ ನೂತನ ಕಟ್ಟಡ ನಿರ್ಮಾಣ ಸೇರಿದಂತೆ ಹತ್ತು ಹಲವು ಕೆಲಸ ನಿರ್ವಹಿಸುವುದಾಗಿ ತಿಳಿಸಿದರು. ಸದಸ್ಯ ವಿಶ್ವನಾಥ್ ರೆಡ್ಡಿ, ವೈಬಿ ದೊರೆಸ್ವಾಮಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಬ್ರಹ್ಮಣ್ಯ, ಎಲ್ಕೆ ರಮೇಶ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಚಿಂತಾಮಣಿ ತಾಲೂಕು ಗುಟ್ಟಹಳ್ಳಿಯ ಕೋಳಲಮ್ಮ ದೇವಿ ಕರಗ ಮಹೋತ್ಸವ ವೈಭವದಿಂದ ನೆರವೇರಿತು. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಬೆತ್ತಮಂಗಲದಲ್ಲಿ ಹೂವಿನ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಸುಮಾರು 108 ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬರುತ್ತಿರುವ ಹೂವಿನ ಕರಗ ಮಹೋತ್ಸವ ನೆರೆದಿದ್ದ ಸಾವಿರಾರು ಭಕ್ತರ ಮನಸೂರೆಗೊಂಡಿತು. ಕರಗದ ಪೂಜಾರಿ ಚಂದ್ರ ಅವರು ಕರಗ ಹೊತ್ತು ತಾಳಕ್ಕೆ ತಕ್ಕಂತೆ ನೃತ್ಯ ಮಾಡುತ್ತಾ ನೋಡುಗರ ಗಮನ ಸೆಳೆದರು. ಕಳೆದ 108 ವರ್ಷಗಳಿಂದ ಈ ಕರಗ ಮಹೋತ್ಸವ ನಿರಂತರವಾಗಿ ನಡೆದುಕೊಂಡು ಬರುತ್ತಿದ್ದು ಬಹಳಷ್ಟು ಪ್ರಸಿದ್ದಿ ಪಡೆದಿದೆ. ಐತಿಹಾಸಿಕ ಹಿನ್ನೆಲೆ ಇರುವ ಈ ಕರಗ ಮಹೋತ್ಸವ ಎಲ್ಲರ ಆಕರ್ಷಣೆಗೆ ಕಾರಣವಾಗಿದೆ. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಗುಟ್ಟಲ್ಲಿ ಗ್ರಾಮದ ಶ್ರೀ ಆದಿಶಕ್ತಿ ಕೋಳಾಲಮ್ಮ ದೇವಿ ಮುನೇಶ್ವರ ಸ್ವಾಮಿ ಹಾಗೂ ಅಕ್ಕ ದೇವತೆಯರ 14ನೇ ವರ್ಷದ ಬೃಹತ್ ಕರ್ಗ ಮಹೋತ್ಸವ ನಡೆಯಿತು. ತಾಲೂಕಿನಲ್ಲಿ ಕೈವಾರ ಹೋಬಳಿಯಲ್ಲಿ ಕೈವಾರ ತಾತಯ್ಯನವರ ದೇವಸ್ಥಾನದ ನಂತರ ಅತಿ ಮಹಿಮೆಯ ಭಕ್ತಾದಿಗಳನ್ನು ಸೆಳೆಯುವ ದೇವಸ್ಥಾನವೆಂದರೆ ಗುಟ್ಟಳ್ಳಿ ಗ್ರಾಮದ ಆದಿಶಕ್ತಿ ಕೋಳಾಲಮ್ಮ ದೇವಿ ಮುನೇಶ್ವರ ಸ್ವಾಮಿ ಹಾಗೂ ಅಕ್ಕ ದೇವತೆಯರ ದೇವಾಲಯ. ಈ ದೇವಾಲಯಕ್ಕೆ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಭಾಗದವರೆಲ್ಲ ಹೊರ ರಾಜ್ಯಗಳಾದ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ಒರಿಸ್ಸಾದಿಂದಲೂ ಇಲ್ಲಿಗೆ ಆಗಮಿಸುತ್ತಾರೆ. ಇನ್ನು ವರ್ಷಕ್ಕೊಮ್ಮೆ ನಡೆಯುವ ಕರಗ ಮತ್ತು 12 ದಿನಗಳ ಜಾತ್ರಾ ಮಹೋತ್ಸವಕ್ಕೆ ಹೊರ ರಾಜ್ಯದ ಆಂಧ್ರಪ್ರದೇಶದ ಕಡಪದವರು ಅನ್ನಸಂತರ್ಪಣೆ ಹಮ್ಮಿಕೊಳ್ತಾರೆ. ಇನ್ನು ಇಲ್ಲಿನ ವಿಶೇಷವಾದ ವೈಶಿಷ್ಟ್ಯತೆಗಳನ್ನು ಒಳಗೊಂಡಂತೆ ಅನೇಕ ಭಕ್ತಾದಿಗಳ ಕೋರಿಕೆಗಳನ್ನು ನೆರವೇರಿಸುವುದರಿಂದ ಇಲ್ಲಿಗೆ ಬಹುತೇಕ ಭಕ್ತಾದಿಗಳು ಆಗಮಿಸುತ್ತಾರೆ. ಈ ಗ್ರಾಮದ ಸುತ್ತಮುತ್ತಲಿನ ಅನೇಕ ಗ್ರಾಮಗಳಿಂದ ಈ ಜಾತ್ರೆ ಮಹೋತ್ಸವಕ್ಕೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ತಂಬಿಟ್ಟಿನ ದೀಪೋತ್ಸವಗಳನ್ನು ಮೆರವಣಿಗೆ ಮೂಲಕ ಪ್ರತಿ ಗ್ರಾಮದಲ್ಲೂ ಅಮ್ಮನವರ ಅರಕೆಯನ್ನು ನೆರವೇರಿಸಲು ತಂಬಿಟ್ಟಿನ ದೀಪಗಳನ್ನು ಮಾಡುತ್ತಾರೆ. ಇನ್ನು ಈ ದೇವಾಲಯಕ್ಕೆ ಬಂದ ಭಕ್ತಾದಿಗಳಿಗೆ ವರ್ಷದ 365 ದಿನಗಳ ಕಾಲ ದಿನವಿಡೀ ಊಟದ ವ್ಯವಸ್ಥೆ ಇರುತ್ತದೆ ಎಂದು ತಿಳಿಸಿದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.